ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಒಂದು ಶಂಕುವಿನ ಕತ್ತರಿಸಿದ ಭಾಗ. ಈ ಮಾದರಿಯನ್ನು ತಯಾರಿಸಲಿಕ್ಕೆ ನಮಗೆ ಒಂದು ಶಂಕುವಿನ ಅವಶ್ಯಕತೆ ಇದೆ. ತಾವು ಒಂದು ಸಿದ್ಧಪಡಿಸಿದ ಶಂಕುವನ್ನು ತೆಗೆದುಕೊಂಡು ಅದನ್ನು ಕತ್ತರಿಸಬಹುದು, ಅಥವಾ ಒಂದು ಪೇಪರ್ ಅಥವಾ ತಗಡು ಅಥವಾ ಎಕ್ಸ್ರೇ ಫಿಲ್ಮ್ ಈ ವಸ್ತುಗಳನ್ನು ಸಹಿತ ಬಳಸಬಹುದು. ಪೇಪರ್ನಲ್ಲಿ ತಯಾರು ಮಾಡೋದಾದರೆ 108 ಡಿಗ್ರಿ ಕೋನವನ್ನು ಹೊಂದಿರುವಂಥ ಒಂದು ತ್ರಿಜ್ಯಾಂತರ ಖಂಡದ ಒಂದು ತ್ರಿಜ್ಯವನ್ನು ಸ್ಥಿರವಾಗಿಟ್ಕೊಂಡು ಇನ್ನೊಂದು ಭಾಗವನ್ನು ಮಡಸಿ ಈ ರೀತಿ ಶಂಕು ಉಂಟಾಗುವಂತೆ ಒಂದು ಭಾಗದಲ್ಲಿ ಅದನ್ನು ಅಂಟಿಸಿಕೊಂಡಾಗ ತಮಗೆ ಶಂಕು ಸಿದ್ಧವಾಗುತ್ತೆ. ಈಗ ನಾವು ಶಂಕುವಿನ ಒಂದು ಭಾಗವನ್ನು ಈ ರೀತಿ ಕತ್ತರಿಸಿಕೊಂಡಿದ್ದೇವೆ, ತಮಗಿಲ್ಲಿ ಕಾಣ್ತಾ ಇದೆ. ಈ ಶಂಕುವಿನ ಕತ್ತರಿಸಿದ ಭಾಗವನ್ನು ನಾವು ಹೈಪರ್ಬೋಲಾ ಅಂತ ಕರಿತೀವಿ. ಇಲ್ಲಿ ತಾವು ನೋಡ್ತಾ ಇರುವಂತೆ ಈ ಶಂಕುವನ್ನು ಪಾದಕ್ಕೆ ಲಂಬವಾಗಿರುವಂತೆ ಯಾವುದೇ ಭಾಗದಿಂದ ಕತ್ತರಿಸಿದಾಗ ಉಂಟಾಗುವಂತಹ ಒಂದು ಆಕೃತಿಯೇ ಹೈಪರ್ಬೋಲಾ ಅಂತ ನಾವು ಹೇಳಬಹುದು. ಈ ಶಂಕುವಿನ ವಿವಿಧ ಭಾಗಗಳನ್ನು ಕತ್ತರಿಸಿದಾಗ ಉಂಟಾಗುವಂತಹ ಆಕೃತಿಗಳ ಕುರಿತಾಗಿ ಹೇಳುವಂಥ ಒಂದು ಮಾದರಿಯಲ್ಲಿ ಇದು ಕೂಡ ಒಂದಾಗಿದೆ. ಈ ಮಾದರಿಯನ್ನು ನಾವು 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ತಿಳಿಸಿ ಬೋಧಿಸಬಹುದು, ಮತ್ತು ವಿವಿಧ ಭಾಗಗಳನ್ನು ಗುರುತಿಸುವುದರಿಂದ ಶಂಕುವಿನ ಬಗ್ಗೆ ಆ ಮಕ್ಕಳು ಹೆಚ್ಚಿನ ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಬಹುದು. ಧನ್ಯವಾದಗಳು.